ಕ್ರಿಸ್ತನಲ್ಲಿ ಪ್ರೀತಿಯ ಸಹೋದರರೇ ಮತ್ತು ಸಹೋದರಿಯರೇ ನಿಮ್ಮೆಲ್ಲರಿಗೂ ಮುಂಜಾನೆಯ ವಂದನೆಗಳು ಕ್ರಿಸ್ತನ ಜೀವಿತ ಪಾಠದ ಹೆಸರು ಪರಲೋಕ ರಾಜ್ಯವು ಸಮೀಪಿಸಿತ್ತು ರೀ ಪುಟ ಫೋರ್ ಫೈವ್ ನೈನ್ ತ್ರೀ ಪುಟದ ಸಂಖ್ಯೆ ನೂರ ನಲವತ್ತೆರಡು ಮತ್ತು ನೂರ ನಲವತ್ತ ಮೂರು ಶಾರೀರಿಕ ಇಸ್ರಾಯೇಲರಿಗೆ ಮೊದಲು ನೀಡಲಾಗಿದ್ದ ಆ ರಾಜ್ಯದ ವಿಶ್ ವಿಶೇಷ ಸೌಲಭ್ಯಗಳು ಅಥವಾ ಅವಕಾಶಗಳು ಪಂಚಾಶತಮ ದಿನದಿಂದ ಆರಂಭವಾದ ಆತ್ಮೀಕ ಇಸ್ರಾಯರಿಗೆ ವರ್ಗಾಯಿಸಲಾಯಿತು ಶಾರೀರಿಕ ಸಂಬಂಧವಾದ ಇಸ್ರಾಯಲರ ಮನತನದಲ್ಲಿನ ನಿಜವಾದ ಇಸ್ರಾಯೇಲರು ಆತ್ಮೀಕ ಇಸ್ರಾಯಲ್ಲರ ಮನತನದವರಾಗಿ ಪವಿತ್ರಾತ್ಮನಿಂದ ಹುಟ್ಟಿ ಸಭೆ ಎಂಬ ಕ್ರಿಸ್ತನ ದೇಹದ ಅಂಗಗಳಾಗುವುದಕ್ಕೆ ಅಂಗೀಕರಿಸಲ್ಪಡುವ ಸೌಭಾಗ್ಯವನ್ನು ಪಡೆದರು ಈ ಸಭೆಯ ಬಗ್ಗೆ ಭಕ್ತನಾದ ಪೇತ್ರನು ರಾಜವಂಶಸ್ಥರಾದ ಯಾಜಕರು ಮೀಸಲಾದ ಜನವೂ ದೇವರ ಸ್ವಕೀಯ ಪ್ರಜೆಯೂ ಆಗಿದ್ದೀರಿ ಎಂದು ಹೇಳಿರುವನು ಯಹೂದಿರಲ್ಲಿ ಆತ್ಮೀಕ ಇಸ್ರಾಯೇಲರಾಗಲು ಎಷ್ಟು ಮಂದಿ ಯೋಗ್ಯರಿದ್ದರೋ ಅವರನ್ನು ಹಾದುಕೊಂಡ ನಂತರ ಆತ್ಮೀಕ ಇಸ್ರಾಯೇಲರ ಸಂಖ್ಯೆ ಪೂರ್ಣವಾಗುವವರೆಗೂ ಹೆಸರಿಗೆ ಮಾತ್ರ ಇಸ್ರಾಯೇಲರಾಗಿದ್ದವರನ್ನು ದೇವಾನುಗ್ರಹದಿಂದ ಹೊರಹಾಕಲಾಯಿತು ಅನಂತರದಲ್ಲಿ ದೇವಾನುಗ್ರಹವು ಅವರಿಗೆ ಮರಳಿ ಬರುವುದೆಂದು ದೇವರು ವಾಗ್ದಾನ ಮಾಡಿರುವನು ಈ ಮಧ್ಯೆ ನಂಬಿಗಸ್ಥರಾದ ಕರ್ತನ ಜನರ ಮೂಲಕವಾಗಿ ಪ್ರತಿಯೊಂದು ಜನಾಂಗಗಳಿಗೂ ಅವರಲ್ಲಿ ದೇವರಿಗೆ ನಿಷ್ಠೆಯುಳ್ಳ ಮನೋಭಾವ ಹೊಂದಿರುವವರನ್ನು ಅಂದರೆ ನಿಜವಾದ ಇಸ್ರಾಯೇಲರ ಮನೋಭಾವವುಳ್ಳವರನ್ನು ಆದುಕೊಳ್ಳಲು ಈ ಆಹ್ವಾನವು ನೀಡಲಾಗಿರುವುದು ಅಂಥವರೆಲ್ಲರೂ ಯಹೂದ್ಯರೊಡನೆ ಆ ರಾಜ್ಯದ ಸದಸ್ಯರಾಗಿ ಅಂಗೀಕರಿಸಲ್ಪಡುವರು ಈ ಆತ್ಮೀಕ ಇಸ್ರಾಯೇಲರ ಜೊತೆಯಲ್ಲಿ ಎಲ್ಲ ಬಗೆಯವರು ಕೂಡಿ ಬಂದಿರುವರು ಮತ್ತು ಹೀಗಾಗಿ ಬಾಹ್ಯವಾದ ಅಥವಾ ಹೆಸರಿನ ಸಭಾಮಂಡಳಿ ಅಥವಾ ಲಕ್ಷಾಂತರ ಸಂಖ್ಯೆಯಲ್ಲಿರುವ ಕ್ರೈಸ್ತ ಸಭೆ ಇವರ ಮಧ್ಯದಲ್ಲಿ ನಿಜವಾದ ಸಭಾಮಂಡಲಿಯು ಅಲ್ಲಲ್ಲಿ ಚದುರಿದ್ದಾಗಿ ಇರುವುದು ಯಹೂದ್ಯರ ಕಾಲದ ಅಂತ್ಯದಲ್ಲಿ ಏಸುವವರನ್ನು ಪರೀಕ್ಷಿಸುವವನಾಗಿ ಅವರಲ್ಲಿ ಸಾಕಷ್ಟು ಮಂದಿ ಯೋಗ್ಯರು ಸಿಕ್ಕಿದ್ದಲ್ಲಿ ತನ್ನ ರಾಜ್ಯವನ್ನು ಸ್ಥಾಪಿಸಲು ಬಂದಿದ್ದನು ಹಾಗೆಯೇ ಆತನು ಈ ಸುವಾರ್ಥ ಯುಗದ ಅಂತ್ಯದಲ್ಲಿಯೂ ಆತ್ಮೀಕ ಇಸ್ರಾಯೇಲರಲ್ಲಿ ಭಕ್ತರಾದವರನ್ನು ಕಂಡುಕೊಳ್ಳಲು ಅವರ ಬಳಿಗೆ ಬರುವನು ಮೊದಲಿನಿಂದ ಕಡೆಯವರೆಗೂ ಅಂದರೆ ಪಂಚಾಶತಮ ದಿನದಿಂದ ಈ ಸುವಾರ್ಥ ಯುಗದ ಅಂತ್ಯದವರೆಗೂ ಆಯಲ್ಪಟ್ಟ ಕ್ರಿಸ್ತನ ಸಭೆಯಾಗಿ ಅಂದರೆ ಆತನಿಗೆ ರಾಣಿಯಾಗಿ ಆತನೊಡನೆ ಆ ಸಾವಿರ ವರ್ಷದ ಆಳ್ವಿಕೆಯ ರಾಜ್ಯದಲ್ಲಿ ಸಹಬಾಧ್ಯರೆಂದು ದೇವರಿಂದ ಎರಸು ಹೆಸರು ಪಡೆಯುವ ಪಡೆಯುವವರು ಸಾಕಷ್ಟು ಮಂದಿ ದೊರೆಯುವರೆಂದು ಸತ್ಯವೇದವು ಖಚಿತಪಡಿಸಿರುವುದು ಆ ರಾಜ್ಯವು ಆಗ ಸ್ಥಾಪಿತಗೊಂಡು ಲೋಕವನ್ನು ಆಶೀರ್ವದಿಸುವ ಕಾರ್ಯವನ್ನು ಆರಂಭಿಸುವುದು ದೇವರ ಆತ್ಮಿಕ ರಾಜ್ಯವು ಉನ್ನತ ಸ್ಥಾನಕ್ಕೆ ಏರಿಸಲ್ಪಟ್ಟ ನಂತರ ದೇವರ ಕೃಪಾನುಗ್ರಹವು ಶಾರೀರಿಕ ಇಸ್ರಾಲ್ರಿಗೆ ಮರಳಿ ಬರುವುದೆಂದು ಸತ್ಯವೇದವು ನಮಗೆ ಭರವಸೆ ನೀಡಿರುವುದು ಆಗ ಅಲ್ಲಿ ಪ್ರಚಲಿತವಾಗಿರುವ ಹೊಸದಾದ ಆ ಏರ್ಪಾಟಿನ ಪ್ರಕಾರ ಆಶೀರ್ವಾದವನ್ನು ಹೊಂದುವವರಲ್ಲಿ ಅವರು ಇಸ್ರಾಯೇಲ್ ಜನಾಂಗವು ಮೊದಲಿನಗ ಮೊದಲಿಗರಾಗುವರು ಹಾಗೂ ಅವರ ಮೂಲಕವಾಗಿ ದೇವಾಶೀರ್ವಾದವು ಪ್ರತಿಯೊಂದು ಜನಾಂಗಕ್ಕೂ ವ್ಯಾಪನಗೊಳ್ಳುವುದು